ಹಾಯ್ ಹಲೋ ನಮಸ್ಕಾರ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಇನ್ನೂ ತುಂಬ ದೂರ ಇದೆ ಆದರೆ ಹಾಸನದಲ್ಲಿ ಮಾತ್ರ ರಾಜಕೀಯ ಚಟುವಟಿಕೆಗಳು ರಂಗೇರ್ತಾ ಇದೆ ಚುನಾವಣಾ ಕಾವು ಈಗಲೇ ಉಲ್ಬಣಗೊಂಡಿದೆ ಅಂತ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಹಾಸನದ ಬಿಜೆಪಿಯ ಶಾಸಕ ಪ್ರೀತಮ್ ಗೌಡ ಅವರು ಡೈರೆಕ್ಟಾಗಿ ಮೊದಲ ಬಾರಿಗೆ ಚುನಾವಣೆಯ ಮಾತನ್ನು ಆಡಿದ್ದಾರೆ ಹೌದು ಹೊಳೆ ನರಸೀಪುರದ ಶಾಸಕರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಮಾತಿನ ಸಮರವನ್ನೇ ಮಾಡಿರ್ತಕ್ಕಂಥ ಪ್ರೀತಮ್ ಗೌಡ ಅವರು ಏನು ಹೇಳಿದ್ದಾರೆ ಅಂತಂದರೆ ಡೈರೆಕ್ಟಾಗಿ ರೇವಣ್ಣ ಅವ್ರಿಗೆ ತಾಕತ್ತಿದ್ದರೆ ಬಂದು ಹಾಸನದಲ್ಲಿ ತಮ್ಮ ವಿರುದ್ಧ ನಿಂತು ತೋರಿಸಿ ನಿಮ್ಮನ್ನು 50,000 ಮತಗಳ ಅಂತರದಿಂದ ಸೋಲಿಸ್ತೀನಿ ಒಂದು ವೇಳೆ 50,000ಕ್ಕಿಂತ ಒಂದು ಮತ ಅಂತರ ಏನಾದರೂ ಕಡಿಮೆ ಆಯಿತು ಅಂತಂದರೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಡೈರೆಕ್ಟಾಗಿ ಈ ರೀತಿ ಹೇಳಿದ್ದಾರೆ ಅಂದರೆ ಇದು ಚುನಾವಣಾ ಕಾವನ್ನು ಆಲ್ರೆಡಿ ಹಾಸನದಲ್ಲಿ ಶುರು ಆಗಿದೆ ಅಂತ ಹೇಳ್ಬೋದು ಇಷ್ಟಕ್ಕೆಲ್ಲ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಏನು ಹಾಸನದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅಂತ ಪ್ರೀತಮ್ ಗೌಡ ಅವರು ಹಾಸನದಲ್ಲಿ ಒಂದು ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಕೈ ಹಾಕಿದರು ಇದಕ್ಕೆ ರೇವಣ್ಣ ಅವರು ಅಪೋಸ್ ಮಾಡಿದರು ಏನು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದೆ ಅಲ್ಲಿ ಸ್ನಾತಕೋತ್ತರ ಪದವಿ ಕೇಂದ್ರ ಹೇಮಗಂಗೋತ್ರಿಯ ಬಳಿಯಲ್ಲಿ ಒಂದು ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಪ್ರಸ್ತಾವನೆಯನ್ನು ಇಟ್ಟಿದ್ದು ಇದಕ್ಕೆ ರೇವಣ್ಣ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಅದಾದ ನಂತರ ರಾತ್ರೋರಾತ್ರಿ ಅಧಿಕಾರಿಗಳು ಬಂದು ಹಾಸನ ತಾಲೂಕು ಕಚೇರಿಯನ್ನು ಕೂಡ ನೆಲಸಮ ಮಾಡ್ತಾರೆ ಒಟ್ಟಾರೆ ಏನಪ್ಪ ಅಂತಂದರೆ ಈಗಾಗಲೇ ಪ್ರೀತಮ್ ಗೌಡ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದು ಇದಕ್ಕೆ ರೇವಣ್ಣ ಅವರು ಅಡ್ಡಗಾಲನ್ನು ಹಾಕ್ತಾ ಇದ್ದಾರೆ ಒಂದು ವೇಳೆ ಇದೇ ರೀತಿ ಅಡ್ಡಗಾಲನ್ನು ಹಾಕ್ತಾ ಇದ್ದರೆ ಅವರು ಏನೇನೆಲ್ಲ ಅಕ್ರಮವನ್ನು ಮಾಡಿದ್ದಾರೆ ಅದನ್ನು ಹೊರಗೆ ಎಳಿತೀನಿ ಅಂತ ಬಹಳ ಆಕ್ರೋಶಭರಿತವಾಗಿ ಪ್ರೀತಮ್ ಗೌಡ ಅವರು ಹೇಳಿದ್ದಾರೆ ಇದೇ ವೇಳೆಯಲ್ಲಿ ಎಚ್ ಡಿ ದೇವೇಗೌಡ ಅವರ ಹೆಸರಿನಲ್ಲಿ ರೇವಣ್ಣ ಅವರು ಮ್ಯೂಸಿಯಂ ನಿರ್ಮಾಣ ಮಾಡ್ತೀವಿ ಅಂತೇಳಿ ಆ ಒಂದು ಭೂಮಿಯಲ್ಲಿ ರೇವಣ್ಣ ವಾಣಿಜ್ಯ ಸಂಕೀರ್ಣಗಳನ್ನು ಕಟ್ಟಿದ್ದಾರೆ ಇದರಿಂದ ತಿಂಗಳಿಗೆ 50,00,000 ರೂಪಾಯಿ ಕೂಡ ಆದಾಯವನ್ನು ಗಳಿಸ್ತಾ ಇದ್ದಾರೆ ರೇವಣ್ಣ ಇದೇ ರೀತಿ ಆಡ್ತಾ ಇದ್ದರೆ ನಾನು ಏನು ಮಾಡ್ತೀನಿ ಅಂದರೆ ಅವರ ಒಂದು ಅಕ್ರಮವನ್ನೆಲ್ಲ ಬಯಲಿಗೆಳಿತೀನಿ ಅಂತ ಹೇಳ್ತಾರೆ ಸೊ ಅಷ್ಟೇ ಅಲ್ಲದೆ ಒಂದು ಆಶ್ಚರ್ಯ ಅನ್ನಿಸ್ತು ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ರೇವಣ್ಣ ಅವರು ಹೊಳೆ ನರಸೀಪುರ ಕ್ಷೇತ್ರವನ್ನು ಬಿಟ್ಟು ಬಂದು ಇಲ್ಲಿ ಹಾಸನದಲ್ಲಿ ಸ್ಪರ್ಧೆ ಮಾಡೋದು ಬಹುತೇಕ ಕಷ್ಟ ಅದು ಹೇಗೂ ಪ್ರೀತಮ್ ಗೌಡ ಅವ್ರಿಗೂ ಕೂಡ ಗೊತ್ತಿದೆ ಅಂತ ಅನಿಸುತ್ತೆ ಸೊ ಆ ಒಂದು ಭರವಸೆಯ ಮೇಲೆ ಆ ಒಂದು ಕಾರಣವನ್ನು ಇಟ್ಕೊಂಡು ಪ್ರೀತಮ್ ಗೌಡ ಅವರು ಈ ಮಾತನ್ನು ಹೇಳಿದ್ರ ಎನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಜೊತೆಗೆ ಅವರು ಕಡಾಖಂಡಿತವಾಗಿ ಹೇಳಿದ್ರು ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಇಟ್ಕೊಳ್ಳಿ ಮುಂದಿನ ಚುನಾವಣೆಯಲ್ಲಿ ರಿಸಲ್ಟ್ ಬಂದಿದ್ದ ದಿನ ಇದನ್ನು ಪ್ಲೇ ಮಾಡಿ ಒಂದು ಕಡೆ ಇದನ್ನು ಪ್ಲೇ ಮಾಡಿ ಇನ್ನೊಂದು ಕಡೆ ಚುನಾವಣಾ ಫಲಿತಾಂಶವನ್ನು ಪ್ಲೇ ಮಾಡಿ ಅಂತ ಹೇಳಿದ್ರು ಡೈರೆಕ್ಟಾಗಿ ಹೇಳಿದ್ರು ಎಲ್ಲೋ ಒಂದು ಕಡೆ ಇದು ಹಾಸನದಲ್ಲಿ ಈಗಾಗಲೇ ಚುನಾವಣಾ ಕಾವು ಶುರು ಆಗಿದೆ ಈಗಾಗಲೇ ಚುನಾವಣೆಯ ಒಂದು ಕೆಲಸಗಳನ್ನು ಶುರು ಮಾಡಿಕೊಂಡಿದ್ದಾರೆ ಅಲ್ಲಿನ ರಾಜಕಾರಣಿಗಳು ಅನ್ನೋದನ್ನು ತೋರಿಸುತ್ತೆ ನೋಡೋಣ ಹಾಸನವನ್ನು ಈಗಾಗಲೇ ಜೆ ಡಿ ಎಸ್ ಭದ್ರಕೋಟೆ ಅಂತ ಕರೆದಿದ್ದಾರೆ ಪ್ರೀತಮ್ ಗೌಡ ಅವರು ಅಲ್ಲಿ ಮತ್ತೆ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ತಾರ ಅದರ ಜೊತೆಗೆ ಬಿಜೆಪಿ ಇನ್ನಷ್ಟು ಖಾತೆಗಳನ್ನು ತೆರೆಯುತ್ತಾ ಹಾಸನ ರಾಜಕೀಯದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಜೊತೆಗೆ ರಾಜ್ಯದ ರಾಜಕೀಯದ ಬಗ್ಗೆ ಕೂಡ ನಿಮ್ಮ ಅನಿಸಿಕೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಸೊ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಥ್ಯಾಂಕ್ ಯು